ಹಾಸನ ಲೋಕಸಭಾ ಕ್ಷೇತ್ರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಹೆಚ್ಚು ಚರ್ಚೆ ಆಗ್ತಿರುವ ಕ್ಷೇತ್ರಗಳಲ್ಲಿ ಹಾಸನ ಕೂಡ ಒಂದು ಒಂದು ರೀತಿಯಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ದೇವೇಗೌಡರ ಹೆಚ್ ಡಿ ದೇವೇಗೌಡರ ಕುಟುಂಬ ಜೊತೆಗೆ ಪುಟ್ಸ್ವಾಮಿಗೌಡರ ಕುಟುಂಬ ಈ ಹಿಂದೆ ಪುಟ್ಸ್ವಾಮಿಗೌಡರು ದೇವೇಗೌಡರನ್ನು ಸೋಲಿಸಿದ್ರು ತಾತಂದಿರ ವಾರಾಗಿತ್ತು ಈಗ ಮೊಮ್ಮಕ್ಕಳ ವಾರ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಸೊ ಇಲ್ಲೇನು ಫ್ಯಾಮ್ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ನಮ್ಮ ಟೈಟ್ಲ್ ಅಷ್ಟೇ ಅಲ್ಲಿ ಜನ ಏನಿದ್ರು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ಕೊಂಡಿಲ್ಲ ಬಿಕಾಸ್ ಆಫ್ ಶ್ರೇಯಸ್ ವಿಧಾನಸಭೆ ಲೋಕಸಭೆ ಲೆಕ್ಕಾಚಾರಕ್ಕೆ ಬಂದಾಗ ಮೊನ್ನೆ ವಿಧಾನಸಭೆ ನಿನ್ಸುತ್ತಿದ್ರೆ ಲೋಕಸಭೆಗೆ ಮೊದಲ ಚುನಾವಣೆ ಪ್ರಜ್ವಲ್ ಎರಡನೇದು ಇದು ಒಂದ್ಸರಿ ಗೆದ್ದಿದ್ರು ಈಗ ಚುನಾವಣೆ ಜೆಟ್ ಪಿ ಮೆಂಬರ್ ಶ್ರೇಯಸ್ ಈ ಹಿಂದೆ ಸೊ ಹಾಗಾಗಿ ಜನ ಅವ್ರನ್ನ ಪ್ರಜ್ವಲ್ ವರ್ಸಸ್ ಶ್ರೇಯಸ್ ಈಗಲೂ ಅವ್ರ ತಾತನ್ ಲೆಕ್ಕಾಚಾರದಲ್ಲಿ ಪ್ರಜ್ವಲ್ ಐಡೆಂಟಿಫೈ ಮಾಡಲ್ಲ ಅವ್ರ ತಾತನ್ ಲೆಕ್ಕಾಚಾರ ಶ್ರೇಯಸ್ ಶ್ರೇಯಸ್ ಲೀಡರ್ ಪ್ರಜ್ವಲ್ ಲೀಡರ್ ಆ ಎರಡು ಪಾರ್ಟಿ ಅವ್ರಿಗೆ ಅದು ಮುಗ್ದೋಯ್ತು ಈಗ ಫ್ಯಾಮಿಲಿ ಪಾಲಿಟಿಕ್ಸ್ ಬಿಜೆಪಿ ಟೀಕೆ ಮಾಡಕ್ಕೆ ಕಾಂಗ್ರೆಸ್ ಹಕ್ಕಿಲ್ಲ ಕಾಂಗ್ರೆಸ್ ಟೀಕೆ ಮಾಡೋಕೆ ಬಿಜೆಪಿ ಜೆಡಿಎಸ್ ಬಹಳ ಖುಷಿ ಅತಿ ಹೆಚ್ಚು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಟೀಕೆ ಗುರಿಯಾಗ್ತಿದ್ದೆ ಹೌದು ಈಗ ಕಾಂಗ್ರೆಸ್ ಅವರು ಜೆಡಿಎಸ್ ನ ಮೀರಿ ಬಿಜೆಪಿಗರು ಜೆಡಿಎಸ್ ನ ಮೀರಿ ಈ ಪಾಲಿಟಿಕ್ಸ್ ಮಾಡ್ತಾವೆ ಹಾಗಾಗಿ ಫ್ಯಾಮಿಲಿ ಪಾಲಿಟಿಕ್ಸ್ ಹೌದು ಅಂಡ್ ಕ್ಯಾಂಡಿಡೇಟ್ ಅಂಡ್ ಪಾರ್ಟಿ ಬಂದಾಗ ಎಸ್ ಕ್ಲಿಯರ್ ಕಟ್ ಜೆ ಡಿ ಎಸ್ ಬಿಜೆಪಿ ಜೊತೆ ಮೈತ್ರಿ ಆದ ಕಾರಣ ಇನ್ನೂ ಜನ ಜೂನ್ ನಾಲ್ಕನೇ ತಾರೀಕು ಅವ್ರ್ ಕಾಯೋ ಸನ್ನಿವೇಶ ಹೌದು ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಆಗದಿದ್ದರೆ ಶ್ರೇಯಸ್ ಇವತ್ತಿಗೆ ರಿಸಲ್ಟ್ ಕ್ಲಿಯರ್ ಮಾಡ್ಕೊಂಡು ಹೋಗಿರೋರು ಹೌದು ಸೊ ಹಾಗಾಗಿ ಈ ಗ್ರೌಂಡ್ ನಾನು ಕೂಡ ಹಾಸನ್ ಭೇಟಿ ಕೊಟ್ಟಿದ್ದೇ ಶ್ರೇಯಸ್ ಪಟೇಲನ ಇಂಟರ್ವ್ಯೂ ಮಾಡಿದೆ ಒಳನಸುಬ್ರಾ ಟು ಚನ್ನ ರಾಯಪಟ್ಟಣ ಕಾರಿನಲ್ಲಿ ಅಂಡ್ ಅದಾದ ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಡೇ ವಿತ್ ಲೀಡರ್ ಹಾಸನ ಅರ್ಧನಹಳ್ಳಿ ಸಕಲೇಶಪುರ ಭಾಗ ಎಸ್ಲೂರು ಆ ಭಾಗಕ್ಕೆ ಹೋಗಿ ಅಲ್ಲಿಂದ ಕಟ್ಟಾಯಾಗಿ ಬಂದು ಅದಾದ್ಮೇಲೆ ರಾತ್ರಿ ಶ್ರವಣ ಬೆಳಗೋಳದಲ್ಲಿ ಶಾಸಕ ಬಾಲಕೃಷ್ಣ ಅವರ ಸಂದರ್ಶನ ಆ ಸಂದರ್ಶನ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರಿಗೆ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಸಂಘಟನಾತ್ಮಕವಾಗಿ ಸ್ಟ್ರಾಂಗ್ ಅಂಡ್ ಜೆ ಡಿ ಎಸ್ ಪ್ರಜ್ವಲ್ ರೇವಣ್ಣ ಪರವಾಗಿ ಜೆ ಡಿ ಎಸ್ನ ಎಲ್ಲರೂ ಬಿಜೆಪಿಯ ಬಹುತೇಕ ಮಂದಿ ಕೆಲವರು ಹಾಸನದ ಮಾಜಿ ಶಾಸಕರು ಚುನಾವಣೆ ಮಾಡ್ತಾ ಇಲ್ಲ ಹಾಸನದ ಮಾಜಿ ಶಾಸಕರ ಬೆಂಬಲಿಗರೆಲ್ಲರೂ ಸಹ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಪರವಾಗಿ ಮಾಡ್ತಾ ಓಕೆ ಪ್ರೀತಂ ಗೌಡ್ರು ಕಾಂಗ್ರೆಸ್ಗೆ ಪ್ರೀತಮ್ ಗೌಡ್ರು ಬೆಂಬಲಿಗರೆಲ್ಲರೂ ವೋಟ್ ಕೂಡ ಕಾಂಗ್ರೆಸ್ಗೆ ಪ್ರೀತಮ್ ಗೌಡ್ರು ಸಿಂಗಲ್ ವೋಟ್ ಕೂಡ ಜೆಡಿಎಸ್ ನ ಪ್ರಜ್ವಲ್ ರೇವಣ್ಣ ಹಾಕ್ಸಲ್ಲ ಪ್ರೀತಮ್ ಗೌಡ್ರು ಪ್ರೀತಮ್ ಗೌಡ್ರು ಹೊರ್ತುಪಡಿಸಿ ಬಿಜೆಪಿ ನರೇಂದ್ರ ಮೋದಿ ದೇಶ ಧರ್ಮ ಹಿಂದುತ್ವ ಅನ್ನೋ ಮಂದಿ ಎಲ್ಲ ಜೆಡಿಎಸ್ ನ ಪ್ರಜ್ವಲ್ ರೇವಣ್ಣ ಸೊ ಶ್ರೇಯಸ್ ಪಟೇಲ್ಗೆ ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ್ರು ಬಲ ಕೂಡ ದೊಡ್ಡ ಮಟ್ಟಕ್ಕಿದೆ ಬಟ್ ಸುಮ್ನೆ ಪ್ರಜ್ವಲ್ ಫೋಟೋ ಇಲ್ದಂಗೆ ಬ್ರೌಚರ್ ಹಂಚ್ಕೊಂಡು ಕ್ಯಾಂಡಿಡೇಟ್ ಬರಬಾರ್ದು ಅಂತ ಅಶೋಕ್ ಕರ್ಕೊಂಡು ಪ್ರಚಾರ ಮಾಡುದಿಲ್ಲ ಒಂದು ಪೊಲಿಟಿಕಲ್ ಏನ ಅಂತಂದ್ರೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಅದು ಪ್ರೀತಂ ಹೊರತುಪಡಿಸಿ ಪ್ರೀತಮ್ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದಲ್ಲಿ ಇಲ್ಲ ಸುಮ್ನೆ ಅಷ್ಟೇ ಲೀಡರ್ ಅಂತ ಅಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಟ್ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರೀತಮ್ ಇಲ್ಲ 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 ಪ್ರೀತಮ್ ಕಡೆಯವರು ಇಲ್ಲ ಸೊ ಇತ್ತಲ ಕಡೆಗಷ್ಟೇ ಈಗ ಯಾರು ಶ್ರೇಯಸ್ ಪರವಾಗಿ ಚುನಾವಣೆಯನ್ನು ಮಾಡ್ತಾ ಇದಾರೆ ಶರತ್ ಮನೇಲಿ ಸಭೆ ಆದಾಗಲೂ ನಾವು ಅಲ್ಲೇ ಬಹಳ ಮುಂದೆ ಹೋಗಿದೀವಿ ಮುಗಿದೋಯ್ತು ನಾವು ಶ್ರೇಯಸ್ ಪಟೇಲ್ ಓಟ್ ಮಾಡ್ತೀವಿ ಶ್ರೇಯಸ್ ಪಟೇಲ್ ಓಟ್ ಮಾಡಬೇಕು ಅಂತ ಪ್ರೀತಮ್ನ ಪ್ರತಿಯೊಬ್ಬ ಬೆಂಬಲಿಗೆ ನಾಟ್ ಬಿಜೆಪಿ 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 ಅಲ್ಲ ಪ್ರೀತಮ್ ಬೆಂಬಲಿಗರು ಅಂತ ಗುರುತಿಸಿಕೊಂಡವರು ಕರೆಸಿಕೊಂಡವರು ಇರುವವರು ಶ್ರೇಯಸ್ ಪಟೇಲ್ ಚುನಾವಣೆ ಮಾಡ್ತವ್ರೆ ಪ್ರೀತಮ್ ಹೊರತುಪಡಿಸಿ ಇರೋರೆಲ್ಲ ಸ್ವರೂಪ್ ಜೊತೆ ಹೋಗ್ತಿದ್ದಾರೆ ಆ ಸಂದಲ್ಲಿ ಕಾಂಗ್ರೆಸ್ ಮುಂದಿನ ನಾಯಕ ಯಾರು ಅಂತ ಗೊಂದಲ ಇತ್ತು ನಿಧಾನವಾಗಿ ಉತ್ತರ ಸಿಗ್ತಿಲ್ಲ ಅಂತ ಕಾಣ್ತಾ ಇದೆ ರಿಯಾಲಿಟಿ ಇದು ಈ ತರದ ಚುನಾವಣೆ ಇದೆ ಬಿಜೆಪಿಯ ಮೂರು ಲಕ್ಷ ಮತ ಇದೆ ಹಾಸನದಲ್ಲಿ ಆ ಮೂರು ಲಕ್ಷ ಮತಗಳಲ್ಲಿ ಎರಡು ಲಕ್ಷ ಸರಿಸುಮಾರು ಜೆ ಡಿ ಎಸ್ಗೆ ಸ್ವಿಚ್ ಓವರ್ ಆಗ್ಬಹುದು ಅಂಡ್ ಹಾಸನದಲ್ಲಿ ಮುಸಲ್ಮಾನರು ಮತ ಹಾಕಿರೋ ಇಪ್ಪತ್ ಇಪ್ಪತ್ತೈದು ಸಾವಿರ ಸ್ವರೂಪ್ಗೆ ಆವಾಗಲೇ ಪ್ರೀತಮ್ ಸೋತಿದ್ದು ಆ ಮತಗಳು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಹೋಗ್ತವೆ ಪ್ರೀತಮ್ ಗೌಡ್ರು ಆಸನ್ದಲ್ಲಿ ಇರದೆ ಬಿಜೆಪಿ ಇಪ್ಪತ್ತು ಸಾವಿರ ಓಟು ಉಳಿದೋದಲ್ಲ ನಂದೆ ಅಂತ ಹೇಳ್ತಿರ್ತಾರೆ ಅವಾಗ ಅವ್ರದ್ದು ಎಪ್ಪತ್ತೇಳು ಸಾವಿರದಲ್ಲಿ ಇಪ್ಪತ್ತು ಮೋದಿ ಅವು ಕಾರಣಕ್ಕೆ ಇಪ್ಪತ್ತೇಳು ಸಾವಿರ ಕಳೆದ್ರು ಐವತ್ತೈವತ್ತು ಐದು ಸಾವಿರ ಪ್ರೀತಮ್ ಗೌಡ್ರ ಮತ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಪ್ರೀತಮ್ ಕಡೆಯವರು ಅನ್ಕೊಂಡವ್ರೆ ಓಕೆ ಪ್ರೀತಮ್ ಅಣ್ಣನ ಓಟು ಐವತ್ತೈವತ್ತೈದು ಸಾವಿರ ಇದೆ ಬಿಜೆಪಿ ಓಟ್ ಇರೋದೇ ಇಪ್ಪತ್ತು ಸಾವಿರ ಯಾಕಂದ್ರೆ ಹಳ್ಳಿ ಸುರೇಶ್ ಹಾಕಿತ್ತು ಇಪ್ಪತ್ತು ಸಾವಿರ ಓಟೆ ಈ ಹಿಂದಿನ ಲೆಕ್ಕ ಲೋಕಸಭೆಯಲ್ಲಿ ಹಿಂಗೆಲ್ಲ ಇದೆ ಸೊ ಆ ಕಾರಣಕ್ಕೆ ಪ್ರೀತಮ್ ಗೌಡರು ಐವತ್ತೈವತ್ತೈದು ಸಾವಿರ ನಂದೇ ಓಟು ಅಂತಿದ್ದಾರೆ ಆ ಐವತ್ತೈವತ್ತೈದು ಸಾವಿರ ಜನದಲ್ಲಿ ಹಿಂದುತ್ವ ದೇಶ ಧರ್ಮ ನೋಡೋರು ಶ್ರೇಯಸ್ ದೇವರೇ ಪ್ರೀತಮ್ ಗೌಡ್ರು ಅನ್ನೋರು ಶ್ರೇಯಸ್ ಪಟೇಲ್ ಹದಿನೈದು ಕಾಂಗ್ರೆಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿದ್ದಿದ್ದು ಇಪ್ಪತ್ತೈದು ಗೌಡ್ರು ಯಾವಾಗಲೂ ಕ್ಲೈಮ್ ಮಾಡೋದು ಬರೀ ಬಿಜೆಪಿ ಸಾವಿರ ಓಟು ಉಳಿದುದರ ನಂದೆ ಅಂತಾರಲ್ಲ ಆಗ ಐವತ್ತೇಳು ಸಾವಿರ ಪ್ರೀತಮ್ ಗೌಡ್ರು ಓಟು ಐದು ಸಾವಿರ ಕಾಂಗ್ರೆಸ್ ಸರಿನಾ ಇಪ್ಪತ್ತೈದು ಸಾವಿರ ಮುಸ್ಲಿಂ ಓಟು ವಾಪಸ್ ಪ್ರೀತಮ್ದ ಐವತ್ತೇಳು ಸಾವಿರ ಸಾವಿರ ಎಂಬತ್ತೇಳು ಕಾಂಗ್ರೆಸ್ ಮತ ಬಿದ್ದರೆ ಅದು ಕಾಂಗ್ರೆಸ್ ಮುಸಲ್ಮಾನರು ಪ್ಲಸ್ ಪ್ರೀತಮ್ ಸೇರಿ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ತಾರೆ ಆಗುತ್ತೆ ಅಂತ ಒಂದು ಲಕ್ಷದ ಅರವತ್ತು ಸಾವಿರದಲ್ಲಿ ಎಂಬತ್ತೇಳು ಸಾವಿರ ಕಾಂಗ್ರೆಸ್ ಅಭ್ಯರ್ಥಿ ಬಿದ್ದರೆ ಉಳಿದು ಒಂದು ಎಪ್ಪತ್ತ ಮೂರು ಎಪ್ಪತ್ತ್ಮೂರು ಸಾವಿರ ಪ್ರಜ್ವಲ್ಗೆ 87000 ಶ್ರೇಯಸ್ ಶ್ರೇಯಸ್ ಕೆ ಅನ್ನೋದು ಪ್ರೀತಮ್ ಗೌಡರ್ ಕಡೆ ಲೆಕ್ಕಾಚಾರ ಫಾಸ್ಟ್ ನ ಸಿಟಿ ನಾನು ಒಂದು ಮತವನ್ನ ಹೆಚ್ಚಿಗೆ ಕೊಡ್ತೀನಿ ಅಂತ ನಾನು ಹೇಳ್ತಾರಲ್ಲ ಕೋಲನಸಿಪುರಕ್ಕಿಂತ ಆದರೆ ನೆನ್ನೆ ಸ್ವರೂಪ್ನೂ ಕೂಡ ಸಂದರ್ಶನ ಮಾಡಿದ ಒಂದು ಲಕ್ಷ ಮತವನ್ನ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಅವಕಾಶ ಆಗತ್ತೆ ಅನ್ನೋದು ಇವರ ಮಾತು यार ಮಾತು ಜೆಡಿಎಸ್ ಜೆ 3 ಮೈತ್ರಿ ಮೈತ್ರಿ ಅವರ ಮಾತು ಕಾಂಗ್ರೆಸ್ ಎಂಬತ್ತೇಳು ಸಾವಿರ ಮತ ಪಡೆದ್ರೆ ಪ್ರೀತಮ್ ಪವರ್ಫುಲ್ ಹಾಸನ ಸಿಟಿ ಸಿಟಿ ಬಿಜೆಪಿನೇ ಪ್ರಜ್ವಲ್ ರೇವಣ್ಣನೇ ಎಂಬತ್ತು ಸಾವಿರದ ಮೇಲೆ ದಾಟು ಹೋದ್ರೆ ಹೇಳೋದ ಅವ್ರ ಅದನ್ನ ಇಪ್ಪತ್ತೈದು ಸಾವಿರ ಮುಸ್ಲಿಂ ಕಾಂಗ್ರೆಸ್ ಕೊಯ್ತದೆ ಅಂತ ಇನ್ನು ಸಾವಿರ ಉಳ್ಕತದೆ ಜೆಡಿಎಸ್ ಅವ್ರದ್ದು ಇಪ್ಪತ್ತು ಸಾವಿರ ಬಿಜೆಪಿ ಕಡಿಮೆ ಆಗುತ್ತೆ ಅಂತ ಎಂ ಪಿ ಕಡಿಮೆ ಆಗತ್ತೆ ಅನ್ನೋದು ಇದೆಯಲ್ಲ ಎಂಬತ್ತ್ ಸಾವಿರಕ್ಕೆ ಏನೇ ಮತ ಪಡೆದ್ರು ಇಲ್ಲ ಪ್ರೀತಂ ವಿರುದ್ಧ ಜನ ಈಗಿದ್ದಾರೆ ಹೌದಾ ಮತ್ತೆ ಪ್ರೂವ್ ಆಗುತ್ತೆ ಇದು ಮತ್ತೊಂದ್ ಸರಿ ಬಯಲು ಇದು ಎಲ್ರೂ ಲೋಕಸಭೆ ನೋಡ್ತಾ ಇದ್ರೆ ಹಾಸನ ಭಯ ಲಕ್ಷ ಇಡೀ ಹಾಸನ ಜನ ಇನ್ನೊಂದು ನೋಡ್ತಾವ್ರೆ ಹಾಸನ ವಿಧಾನಸಭೆ ಯಾರು ಲೀಡ್ ಆಯ್ತದೆ ಅಂತ ನೋಡ್ತಾವ್ರೆ ಹಾಗಾಗಿ ಪ್ರೀತಮ್ ಸಾಮರ್ಥ್ಯ ಏನು ಸ್ವಾಮ ಸಾಮರ್ಥ್ಯ ಪ್ರಜ್ವಲ್ ಅಲ್ಲ ಸ್ವರೂಪ ನೆಕ್ಸ್ಟ್ ಈಗ ಈ ಇನ್ಸಿಡೆಂಟ್ ನಿಮ್ಗ್ ಗೊತ್ತಿರಲಿ ಈ ಪ್ರಜ್ವಲ್ ರೇವಣ್ಣ ಈ ಚುನಾವಣೆ ಗೆದ್ದರೂ ಕೂಡ ಪ್ರೀತಮ್ ಸಮಸ್ಯೆ ಪಾರ್ಟಿ ಬಿಡಬೇಕು ಬಿಡಿಸ್ತಾರೆ ಬಿಡಲ್ಲ ಅವ್ರು ದೇವೇಗೌಡ್ರು ಮನಸ್ಸಿಗೆ ತಗಣವರ ವಿಷ್ಯನ ಓಕೆ ಪ್ರಜ್ವಲ್ ರೇವಣ್ಣ ಗೆದ್ದ್ರು ಪ್ರೀತಮ್ ಪಾರ್ಟಿ ಬಿಡಿಸ್ತಾರೆ ಎಲ್ಲರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ತಗಿಸ್ತಾರೆ ಓಕೆ ಸರಿನಾ ಸೋತ್ರ ಸೋತ್ರ ಹೋಗೇ ಹೋಗುತ್ತೆ ಇದು ಮಾಡ್ತಾರೆ ಅವರು ನೋಡ್ಕೋತಾರೆ ನಮ್ ಇದು ಟೆಸ್ಟ್ ಪ್ರೀತಮ್ ಗೌಡ್ರು ಇನ್ನು ನಿಂತ್ಕಂಡು ಜೆಡಿ ಡಿ ಜೆಡಿಎಸ್ ಗಿಂತ ಜಾಸ್ತಿ ಒಟ್ಟು ಶ್ರೇಯಸ್ ಗೆ ಹಾಸನದಲ್ಲಿ ಹಾಕ್ಸ್ಬಿಡ್ಬೇಕು ಅಂತ ಓಡಾಡ್ತಾವ್ರೆ ಪ್ರೀತಮ್ ಕಡೆಯವರು ಕೂಡ ಶ್ರೇಯಸ್ ಪಟೇಲ್ ಪರವಾಗಿ ಹಾಸನದಲ್ಲಿ ಚುನಾವಣೆ ಮಾಡ್ತಾವ್ರೆ 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 ಪ್ರೀತಮ್ ಗೌಡ್ರು ಓಟು ಕೂಡ ಕಾಂಗ್ರೆಸ್ಗೆ ಈಗ ರಿಯಾಲಿಟಿ ಅರ್ಥ ಆಗತ್ತೆ ಯಾರ್ಯಾರ ಸಾಮರ್ಥ್ಯ ಏನು ಅಂತ ಯಾರು ಒಪ್ತಾರೋ ಬಿಡ್ತಾರೋ ಇದು ರಿಯಾಲಿಟಿ ಬಟ್ ಟಫ್ ಇದೆ ಹಾಸನ ಕ್ಷೇತ್ರ ಆರ್ಥಿಕವಾಗಿ ಕಾಸು ಪ್ರಜ್ವಲ್ ಪ್ರಬಲ ಸಂಘಟನೆ ಅನುಕಂಪ ಒಂದು ಸ್ವಲ್ಪ ಶ್ರೇಯಸ್ಸಿಂಗ್ ತಿರ್ಬೇಕು ಮತ್ತೆ ಪ್ರೀತಮ್ ಕಡೆ ಪ್ರೀತಮ್ ಗೌಡ್ರು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾವ್ರೆ ಶ್ರೇಯಸ್ ಪಟೇಲ್ಗೆ ಯಾವುದಕ್ಕೂ ಇರಲಿ ಅಂತ ಒಂದು ಡ್ರಾಮಾಗಳು ನಡೀತಾ ಕ್ಯಾಂಪೇನ್ ಅವು ಇವು ಅಂತ ಬಟ್ ಬಿಲ್ಕುಲ್ ಪ್ರೀತಮ್ ಗೌಡ್ರ ಕಡೆಯವರು ಪ್ರಜ್ವಲ್ಗೆ ಹಾಕಲ್ಲ ಪ್ರೀತಮ್ ಗೌಡ್ರು ಹಾಕಲ್ಲ ಇದು ಆಸ್ನ ರಿಯಾಲಿಟಿ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಆದ್ರೆ ಪಿಯ ಮೂರು ಲಕ್ಷ ಮತಗಳಲ್ಲಿ ಬೆಳ್ಳಿ ಪ್ರಕಾಶ್ ಪ್ರಾಮಾಣಿಕ ಚುನಾವಣೆ ಮಾಡ್ತಾರೆ ಬಿಜೆಪಿಗೆ ಜೆಡಿಎಸ್ ಪ್ರಜ್ವಲ್ಗೆ ಹುಲ್ಲಳ್ಳಿ ಸುರೇಶ್ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾವ್ರೆ ಪ್ರಜ್ವಲ್ ಪರವಾಗಿ ಸಿಮೆಂಟ್ ಮಂಜು ರಾಜ್ಯಾಧ್ಯಕ್ಷ ಆಗಿದ್ದೀನಿ ಅಂತ ಉಡುಪಿ ಗಿಡಪಿ ಅಲ್ಲಿ ಓಡಾಡ್ಕೊಂಡು ಮಾಡ್ತಾವ್ರೆ ಅವ್ರ್ ಗೊಂದಲ ಹೌದು ಪ್ರೀತಂ ಬೇಕಾ ಬಿಜೆಪಿ ಬೇಕಾ ಅನ್ನೋದು ಗೊಂದಲದಲ್ಲ ಅವ್ರ ಸಿದ್ದೇಶ್ ನಾಗೇಂದ್ರನು ಅಷ್ಟೇ ಬಿಜೆಪಿ ಜಿಲ್ಲಾಧ್ಯಕ್ಷ ಅಧ್ಯಕ್ಷನ್ ಮಾಡಿದ ಪ್ರೀತಂ ಗೌಡ್ರಲ್ಲ ಹೌದು ಹಿಂಗೈತ ಅವರೆಲ್ಲೂ ಬೈ ಪ್ರೀತಮ್ ಗೌಡ್ರ ಕಡೆಯವ್ರೆ ಎಸ್ ನಾವು ವೋಟಿಂಗ್ ಆಗ್ತೀವಿ ಅಂತ ಹೋಗ್ತಾವ್ರೆ ಸಿಮೆಂಟ್ ಮಂಜು ಜಿಲ್ಲಾಧ್ಯಕ್ಷ ಇವರೆಲ್ಲ ಬಹಿರಂಗವಾಗಿ ಕಾಂಗ್ರೆಸ್ ಕೋಟಾಕಿ ಅಂತ ಸಿಗಾಕಂಡ್ರ ಗ್ಯಾರಂಟಿ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಪ್ರೀತಮ್ ಗೌಡ್ರ ಮೇಲೆ ಆಫ್ಟರ್ ಎಲೆಕ್ಷನ್ ಆಕ್ಷನ್ ಆಗೇ ಆಗುತ್ತೆ ಬಿಜೆಪಿ ಅವ್ರ ಇದ್ರೆ ಹೆಚ್ಚು ಕಮ್ಮಿ ಆಫ್ಟರ್ ಲೋಕಸಭಾ ಇವರೇ ಪಾರ್ಟಿಗೆ ರಾಜೀನಾಮೆ ಕೊಟ್ಟಬಹುದನ್ನು ಕಾಂಗ್ರೆಸ್ ಯಾಕಂದ್ರೆ ಸನ್ನಿವೇಶ ಹಂಗೆ ಪ್ರಜ್ವಲ್ ಮೇಲೂ ಕೂಡ ದೇವೇಗೌಡರ ಕಡೆಯಿಂದ ಪ್ರೀತಂಗೆ ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಸಪೋರ್ಟ್ ಜೆಡಿಎಸ್ ಜೆಡಿಎಸ್ಗೆ ಇದ್ರೆ ದಲ್ಲಿದೆ ಮರ್ಯಾದೆ ಹೌದು ಪ್ರಜಲ್ ಸೋತ್ ಬಿಟ್ಟರೆ ಬಿಟ್ಟು ಸುಮ್ಮನೆ ಬಿಡ್ತಾರೆ ದೇವೇಗೌಡರು ನರೇಂದ್ರ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಭೇಟಿಗೆ ಹೋದ್ರೆ ದೇವೇಗೌಡರು ಕುತ್ಕತ್ತಾರೆ ಮೋದಿ ಹೌದು ಈ ಮಟ್ಟಿಗಿನ ಬಾಂಧವ್ಯ ಇರೋದು ಸೊ ಹಾಗಾಗಿ ನರೇಂದ್ರ ಮೋದಿಗೆ ದೇವೇಗೌಡರು ಬೇಕಾ ಪ್ರೀತಮ್ ಬೇಕಂದ್ರೆ ಕ್ವಶನ್ನೇ ಇಲ್ಲ ದೇವೇಗೌಡ್ರೆ ಹೌದು ಸೊ ಹಾಗಾಗಿ ಶ್ರೇಯಸ್ ಬಗ್ಗೆ ಅನುಕಂಪ ಇದೆ ಸೋತಿದ್ದಾನೆ ಸ್ವಲ್ಪ ಒಳ್ಳೆ ಹುಡುಗ ಸಿಂಪಲ್ಲು ಅಣ್ಣ 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 ಅಂತ ಎಲ್ಲರೂ ಓಡಾಡ್ಕೊಂಡು ಅಣ್ಣ ಅಕ್ಕ ಹೌದು ಹಿಂಗೆ ಓಡಾಡ್ತಾನೆ ಆ ಸರಳತೆ ಇದೆಲ್ಲ ಐತೆ ಹಾಗಾಗಿ ನನಗೆ ಆಸನ ಭಾಳ ಕುತೂಹಲ ಹಿಂಗೆ ಅದ್ರಲ್ಲಿ ಆಸನ ವಿಧಾನಸಭಾ ಕ್ಷೇತ್ರ ಕುತೂಹಲ ಯಾರಿಗ್ ಲೀಡ್ ಆಗುತ್ತೆ ಯಾರಿಗ್ ಲೀಡ್ ಆಗುತ್ತೆ ಅಂತ ಎಸ್ ವೀಕ್ಷಕರ ಮುಂದಿನ ಆಸನ ಎಂ ಎಲ್ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಆಸನ ಎಂ ಎಲ್ ಎ ಯಾರಾಗ್ತಾರೆ ಪ್ರೀತಮ್ ಗೌಡ್ರ ಸ್ವರೂಪ ಅನ್ನೋದು ಇಲ್ಲಿ ಡಿಸೈಡ್ ಆಗುತ್ತೆ ಹೌದು ಆಸನದಲ್ಲಿ ಲೀಡ್ ಯಾರು ಪಡಿತಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಕೂಟ ಲೀಡ್ ಪಡೆದ್ರೆ ಸ್ವರೂಪ ನೆಕ್ಸ್ಟ್ ಎಂ ಎಲ್ ಎ ಕಾಂಗ್ರೆಸ್ ಲೀಡ್ ಪಡೆದ್ರೆ ಪ್ರೀತಮ್ ಗೌಡ್ರೆ ಎಂ ಎಲ್ ಎಲ್ ಎ ಯಾವ ಪಾರ್ಟಿಯಿಂದ ಅಂತ ಮುಂದಕ್ಕೆ ಜನಕ್ಕೆ ಗೊತ್ತಾಗುತ್ತೆ ಹಾಸನದವ್ರಿಗೆ ಹೌದು ಇದು ಹಾಸನ ಕತೆ ಎಸ್ ವೀಕ್ಷಕರ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇ ಎಸ್ ಪಟೇಲ್ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ